വന്നിരായ ഷാഫി ഉസ്താദ് നമ്മോട് സംസാരിക്കുന്നു. സ്നേഹാദരവോടെ ക്ഷണിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാ വൽഹംദുലില്ലാ വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അൽഫായിസീന ബിറിയാനല്ലാഹു മബഅദു. ഔദു ബില്ലാഹി മിനശ്ശൈത്വാനിർ റജീം. ബിസ്മില്ലാഹിർ റഹ്മാനിർ റഹീം. വഅ്തസിമു ബിഹബ്ലില്ലാഹി ജമീഅൻ വലാ തഫറഖു. واذكروا نعمة الله عليكم إذ كنتم أعداء فألف بين قلوبكم فأصبحتم بنعمته إخوانا. صدق الله مولانا العظيم. ويديك الله سين رضا. كرناتا كلتشرل فونديشن سعودي عربيا إذر أدكشرو ننا أتمي أسنى إترو هذا انتا يوسف سقافي أوري كيسي أفنا ರಿಯಾದ್ ಸಮಿತಿಯ ಎಲ್ಲ ನಾಯಕರೇ, ಸೌದಿ ಅರೇಬಿಯಾ ರಾಷ್ಟ್ರೀಯ ಸಮಿತಿಯ ರಿಯಾದ್ ಸಮಿತಿಯ ಹಾಗೂ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸುದೀರ್ಘವಾದ ಒಂದು ಭಾಷಣಕ್ಕೆ ಇಲ್ಲಿ ಸಮಯದ ಅಭಾವವಿದೆ. ಏಕೆಂದರೆ ಎಲ್ಲರಿಗೂ ತರಾವೀಹ್ ಇನ್ನಿತರ ಇಬಾದತ್ಗಳಲ್ಲಿ ಆರಾಧನೆಗಳಲ್ಲಿ ತೊಡಗಬೇಕಾದಂಥ ರಾತ್ರಿಗಳು. ಆದ್ದರಿಂದ ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕಾಗಿದೆ. ಬಂದಂಥ ಒಂದು ವಿಚಾರ, ಒಂದೆರಡು ವಿಚಾರವನ್ನು ಮಾತ್ರ ಹೇಳಿ ನಾನು ಭಾಷಣಕ್ಕೆ ನನ್ನ ಮಾತುಗಳನ್ನು ಮೀಸಲಿಡುತ್ತಾ ಇಲ್ಲ. ಇನ್ಶಾಅಲ್ಲಾ ಸಾದಿ ಎಜುಕೇಷನಲ್ ಫೌಂಡೇಶನ್ ಬ್ಯಾಂಗ್ಳೂರ್ ಇದರ ಅಧೀನದಲ್ಲಿ 17ನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇನ್ಶಾಅಲ್ಲಾ ನಿಮಗೆಲ್ಲರಿಗೂ ಅದರ ಮಾಹಿತಿ ಸಿಗಲಿದೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ, ಅಲ್ಲಿ ಸುದೀರ್ಘವಾದ ಭಾಷಣವನ್ನು ಮಾಡಬಹುದು. ಅಲ್ಲಾಹು ತೌಫೀಕ್ ನೀಡಲಿ. ಪ್ರೀತಿಯ ಸಹೋದರರೇ, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇವತ್ತು ಜಿ ಸಿ ಸಿ ಆದ್ಯಂತ ಅಂತ ಹೇಳುವುದಕ್ಕಿಂತ ಮಲೇಷಿಯಾ ಲಂಡನ್ನಲ್ಲೂ ನಮ್ಮ ಕೆ ಸಿ ಎಫಿನ ಕಾರ್ಯಾಚರಣೆಗಳು ನಡೆಯುತ್ತಾ ಇದೆ. ಅಲ್ಹಮ್ದುಲಿಲ್ಲಾ, ತುಂಬ ಸುಂದರವಾದ ಪ್ರಶಂಸನೀಯವಾದಂತಹ ಹಲವಾರು ಯೋಜನೆಗಳನ್ನು ಕೈಗೆತ್ತಿ ಸಮುದಾಯಕ್ಕೆ ಸಮಾಜಕ್ಕೆ ಅದು ಉಪಕಾರವಾಗುವ ರೀತಿಯಲ್ಲಿ, ಪ್ರಯೋಜನಕಾರಿಯಾದಂತಹ ರೀತಿಯಲ್ಲಿ ತನ್ನ ಸೇವೆಯನ್ನು ಕಳೆದ ಕೆಲವೇ ಹ್ರಸ್ವ ವರ್ಷಗಳಲ್ಲಿ ಇವತ್ತು ನಮ್ಮ ಗಲ್ಫ್ ರಾಷ್ಟ್ರಗಳ ಜನರ ನಾಡಿ ಮಿಡಿತವನ್ನರಿತು ಜನ ಮನಗೆದ್ದಂಥ ಒಂದು ಸಂಘಟನೆಯಾಗಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇವತ್ತು ಮಾರ್ಪಟ್ಟಿದೆ. ಅಲ್ಹಮ್ದುಲಿಲ್ಲಾ, ಈ ಕೆ ಸಿ ಎಫಿನ ಇಷ್ಟು ದೊಡ್ಡ ಅಭಿವೃದ್ಧಿಗೆ, ಇಷ್ಟು ದೊಡ್ಡ ಈ ಹ್ರಸ್ವ ಕಾಲದಲ್ಲಿ ಇಷ್ಟು ದೊಡ್ಡ ಒಂದು ಪ್ರಶಂಸನೀಯ ಸೇವೆಗೆಯಲು ಕಾರಣ ಯಾರು ಅಂತ ಕೇಳಿದರೆ, ನೀವು ಇವತ್ತು ನಮ್ಮ ಅಬ್ಬಾಸ್ ಉಳ್ಳಾಳ್ರವರು ಶಾಲನ್ನು ಝಹೀರುಲ್ಲಾಳ್ರವರಿಗೆ ಒದಿಸಿದರು. ಇಂತಹ ಸಾವಿರಾರು ಝಹೀರುಲ್ಲಾಳ್ರವರು ನಿಮಗೆ ಯಾರಿಗೂ ಗುರುತ ಇಲ್ಲ, ನಿಮಗೆ ಯಾರಿಗೂ ಪರಿಚಯವಿಲ್ಲ, ನಿಮಗೆ ಪರಿಚಯ ಇರುವುದು ನಮ್ಮಂಥವರನ್ನು ಮಾತ್ರ. ಅಂಥ ಕಾರ್ಯಕರ್ತರ ಪರಿಚಯವಿರದಂಥ ಅದೆಷ್ಟೋ ಕಾರ್ಯಕರ್ತರ ಅಸೀಮವಾದಂತಹ ಅವರ ಕೆಲಸಗಳು, ರಾತ್ರಿ ಹಗಲನ್ನದೆ ಅವರು ಮಾಡುತ್ತಿರುವಂತಹ ಕೆಲಸಗಳು ನನಗೆ ಗೊತ್ತಿದೆ. ನಾನು ಕಳೆದ 2 ವರ್ಷ ಮುಂಚೆ ಇಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದಾಗ ಇಲ್ಲಿ ಒಬ್ಬ ಕಾರ್ಯಕರ್ತ ಅವನ ಆರ್ಥಿಕವಾದಂತಹ ತುಂಬ ಹಿಂದುಳಿದಂತಹ ಒಂದು ಬಡ ಕುಟುಂಬದೊಬ್ಬ ಫ್ಯಾಮಿಲಿ, ಒಬ್ಬ ಹುಡುಗ, ಆ ಹುಡುಗನು ಕೆ ಸಿ ಎಫ್ಗಾಗಿ 24 ಗಂಟೆಗಳ ಕಾಲವೂ ಕೆ ಸಿ ಎಫ್ಗೆ ಕೆಲಸ ಮಾಡ್ತಾನೆ. ನಾನವನಿಂದ ಕೇಳಿದೆ, ಯಾಂಬೋದಲ್ಲಿ ನೀನು ಏನು ಕೆಲಸ ಮಾಡ್ತಾ ಇದ್ದೀಯಾ ಅಂತ. ಅದಕ್ಕೆ ಅವನು ಹೇಳಿದರು, 700 ರಿಯಾಲ್ ಸಂಬಳ ಸಿಗ್ತಾ ಇದೆ ಅಂತ. 700 ರಿಯಾಲ್ ಸಂಬಳ ತಗೊಂಡು ಅವನು ಕೆಲಸ ಮಾಡುತ್ತಾ ಇದ್ದಾನೆ. ನಾನು ಕೇಳಿದೆ, ನೀನು ಸ್ವಲ್ಪ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೆಯದಲ್ವಾ, ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ, ಅವರಿಗೇನಾದರೂ ಉಪಕಾರವಾದೀತು ಅಂತ ಕೇಳುವಾಗ ಅವನು ಹೇಳಿದ, ಉಸ್ತಾದ್ ನನಗೆ ಈ ಎ ಸಿ ಎಫ್ ನಾನು ಕಾರ್ಯಾಚರಿಸುತ್ತಾ ಇರೋದು ನನ್ನ ಆಖರತ್ತಿಗಾಗಿ, ನನ್ನ ಪಾರತ್ರಿಕವಾದಂಥ ಮೋಕ್ಷಕ್ಕಾಗಿ, ನನ್ನ ಪಾರತ್ರಿಕ ನನಗೆ ಸ್ವರ್ಗ ಬೇಕು, ಆ ಸ್ವರ್ಗಕ್ಕಿರುವಂತಹ ದಾರಿ ನಾನು ಕೆ ಸಿ ಎಫ್ನಿಂದ ಕಂಡುಕೊಂಡಿದ್ದೇನೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಾಚರಣೆಗಳು, ಯಾವುದೇ ಸಂಘಟನೆಯಲ್ಲಿ ನೀವು ಕಾರ್ಯಾಚರಿಸಿ, ನಾವು ಕೆಲಸ ಮಾಡುವಂಥ ಕೆಲಸಗಳು ನಮ್ಮ ಸ್ವರ್ಗ ಪ್ರವೇಶಕ್ಕೆ ಅದೊಂದು ದ್ವಾರವಾಗಿ ಮಾರ್ಪಡಬಹುದು. ಅಲ್ಲಾಹುನ ಅಂತಹ ಕೆಲಸಗಳನ್ನು ಮಾಡಲು ಎಲ್ಲ ಸಂಘಟಕರಿಗೂ, ಅಲ್ಲಾಹುನ ಎಲ್ಲ ಸಂಘಟನೆಗಳಿಗೂ ಅಲ್ಲಾಹುನ ತೌಫೀಕ್ ನೀಡಲಿ. ಯಾಕೆಂದರೆ ಎಲ್ಲ ಮುಸಲ್ಮಾನರು ಸ್ವರ್ಗಕ್ಕೆ ಹೋಗಬೇಕು, ಯಾಕೆಂದರೆ ನಾವು ಮಾತ್ರ ಸ್ವರ್ಗಕ್ಕೆ ಹೋಗುವುದು, ಇನ್ನಿತರ ಯಾರು ಸ್ವರ್ಗಕ್ಕೆ ಬರುವುದು ಬೇಡ. ಅಂತಹ ಒಂದು ಸಂಕುಚಿತತ್ವ ಅಲ್ಲಾಹನಿಗೆ ಇಲ್ಲ, ಮತ್ತು ನಾವು ಆ ಸಂಕುಚಿತ್ವ ತೋರಿಸಿ ಯಾವುದೇ ಪ್ರಯೋಜನವಿಲ್ಲ. ವಿಶಾಲವಾದಂಥ ಮನಸ್ಸು, ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಆ ಹುಡುಗನೊಂದಿಗೆ ಹೇಳುತ್ತಾನೆ,
ಉಸ್ತಾದ್, ನನಗೊಂದು ದೊಡ್ಡ ಆಸೆ ಇದೆ. ಆ ಆಸೆ ನಾನು ಕಳೆದ 8 ವರ್ಷಗಳಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರಿಗೆ ಮೇಲೆ ನಾನು ಸ್ವಲಾತಿ ಹೇಳುತ್ತಾ ಇದ್ದೇನೆ. ಆ ಸ್ವಲಾತಿ ಹೇಳುತ್ತಾ ಕೆ ಸಿ ಎಫಿನ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನೊಂದು ಹರಕೆ ಓದಿದ್ದೇನೆ. ನನ್ನ ಜೀವನದಲ್ಲಿ ಈ ಕೆ ಸಿ ಎಫಿನ ಕಾರ್ಯಾಚರಣೆಯಿಂದ ನನಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಕನಸಿನಲ್ಲಿ ಕಾಣಬೇಕು. ನನಗೆ ಕನಸಿನಲ್ಲೊಮ್ಮೆ ಪೈಗಂಬರ್ ಮೊಹಮ್ಮದ್ ರಸೂಲುಲ್ಲಾಹಿ, ತ್ವಾಹ ಮೊಹಮ್ಮದ್ ರಸೂಲುಲ್ಲಾಹಿ, ಅಶ್ರಫುಲ್ ಖಲ್ಕ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಕನಸಲ್ಲಿ ಕಾಣಬೇಕು. ಅದು ಒಮ್ಮೆ ನನಗೆ ಕಂಡಿದೆ. ಕೆ ಸಿ ಎಫಿನ ಕಾರ್ಯಾಚರಣೆಯಲ್ಲಿ ತೊಡಗಿಸಿದ ನಂತರ 8 ವರ್ಷಗಳ ನನ್ನ ಕನಸು ಒಮ್ಮೆ ಈಡೇರಿದೆ. ಇನ್ನೂ 2 ಬಾರಿ ನನಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರ ಕನಸು ಕಾಣಬೇಕು ಅಂತ ಹೇಳಿದ. ನನ್ನ ಪ್ರೀತಿಯ ಸಹೋದರರೇ, ನಾನು ಹೇಳುತ್ತಾ ಇರೋದು ಕೆಲವರು ಇದನ್ನೇ ರೆಕಾರ್ಡ್ ಮಾಡಿ ನಾಳೆ ಈಗ ಇಡೀ ಶಾಫಿ ಸೈದಿ ಏನು ಹೇಳಿದರು ಒಳ್ಳೇದು ಹೇಳಿದರು ಪ್ರಚಾರ ಆಗ್ತದೆ, ಏನು ಹೇಳಿದರು ಅದು ಅಪಪ್ರಚಾರನೂ ಜಾಸ್ತಿ ನಡೆಯುತ್ತದೆ. ಆದ್ದರಿಂದ ಯಾರಾದರೂ ರೆಕಾರ್ಡ್ ಮಾಡಿ ಕೆ ಸಿ ಎಫಿನಲ್ಲಿ ಕಾರ್ಯಾಚರಿಸಿದವರಿಗೆ ಮಾತ್ರ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರ ಕನಸು ಬೀಳುತ್ತದೆ ಅಂತ ಶಾಫಿ ಸೈದಿ ಅಂತ ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಪವಿತ್ರ ರಂಜಾನನ್ನು ಸುಮ್ಮನೆ ಹಾಲುಗೆಡಬೇಡಿ. ನಾನು ಹೇಳುತ್ತಾ ಇರೋದು ಕೆ ಸಿ ಎಫಿನ ಕಾರ್ಯಾಚರಣೆಗಾಗಿ ನಾನು ಕನಸು ಕಾಣಬೇಕೆಂಬ ಆ ದೊಡ್ಡ ಹರಕೆ ಇತ್ತು, ಅದು ನನಗೆ ನನಸಾಗಿದೆ ಅಲ್ಹಮ್ದುಲಿಲ್ಲಾಹ್. ಇನ್ನೂ 2 ಬಾರಿ ಕಾಣಬೇಕಾಗಿದೆ ಅಂತ ಆ ಹುಡುಗ ನನಗೆ ಹೇಳಿದ. ಅದರಿಂದ ನನ್ನ ಪ್ರೀತಿಯ ಸಹೋದರರೆ, ನಾವು ಮಾಡುವಂಥ ಕೆಲಸಗಳು ಯಾವುದೇ ಸಂಘಟನೆಯಲ್ಲಿ ನೀವು ತೊಡಗಿಸಿಕೊಳ್ಳಿ, ಒಳ್ಳೆಯ ಸಂಘಟನೆಯಲ್ಲಿ ನೀವು ತೊಡಗಿಸಿಕೊಳ್ಳುವಾಗ ನಮಗೆ ಬೇಕಾದಂತಹ ನಮ್ಮ ಶಾಶ್ವತವಾದಂಥ ಲೋಕ ಅದು ಪರಲೋಕ. ಆಖಿರತ್ತಿನಲ್ಲಿ ನಮಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸ್ವರ್ಗ ಪ್ರವೇಶ ಬೇಕು. ಆ ಸ್ವರ್ಗ ಪ್ರವೇಶಕ್ಕಿರುವಂತಹ ದಾರಿಯಾಗಿದೆ ಇವತ್ತು ಕೆ ಸಿ ಎಫ್ ನಿಮಗೆ ತೋರಿಸುತ್ತಾ ಇರುವುದು. ಕೆ ಸಿ ಎಫ್ನಂಥ ಕಾರ್ಯಕ್ರಮಗಳು ಬೇರೆ ಸಂಘಟನೆಗಳು ಮಾಡುವುದಾದರೆ ಅಲ್ಹಮ್ದುಲಿಲ್ಲಾ ಸ್ವಾಗತ, ಎಲ್ಲ ರೀತಿಯಲ್ಲೂ ನಾವು ಅವರನ್ನು ಪ್ರಶಂಸಿಸುತ್ತೇವೆ. ಎಲ್ಲರೂ ಒಳ್ಳೆಯದಾಗಬೇಕು, ಎಲ್ಲರೂ ಒಟ್ಟಾಗಿ ನಾವು ಜೀವನ ಮಾಡಬೇಕು, ಯಾಕೆಂದರೆ ಐಕ್ಯತೆಗೆ ತುಂಬ ಅಗತ್ಯವಿದೆ. ನಾವು ಭಾರತೀಯರು, ಭಾರತೀಯರಾದ ನಾವು ಇವತ್ತು ಈ ಇಫ್ತಾರಿನ ಈ ರಿಯಾದ್ ಸಮಿತಿಯ ಕೆ ಸಿ ಎಫಿನ ಈ ಇಫ್ತಾರಿನ ಸುಂದರ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರೋದು, ನಾವು ಐಕ್ಯತೆಯನ್ನು ಯಾವತ್ತೂ ನಾವು ಐಕ್ಯತೆಗೆ ಎಲ್ಲ ಸಂದರ್ಭದಲ್ಲೂ ಹೊತ್ತು ಕೊಡಿ. ನಮ್ಮೆಡೆಯಲ್ಲಿರುವಂಥ ಚಿನ್ನ ಸಣ್ಣ ಪುಟ್ಟ ಚಿಕ್ಕ ವಿಚಾರಗಳಿರಬಹುದು, ಅಭಿಪ್ರಾಯ ವ್ಯತ್ಯಾಸಗಳಿರಬಹುದು, ಅದೆಲ್ಲವನ್ನು ಬಿಟ್ಟು ನಾವೆಲ್ಲರೂ ಒಂದೇ. ವಾತಸಿಮೋ ಬಿ ಹಬ್ಲಿಲ್ಲಾಹಿ ಜಮೀಆ, ಅಲ್ಲಾಹನ ಹಗ್ಗದಲ್ಲಿ ಅಲ್ಲಾಹನ ಪವಿತ್ರವಾದ ದೀನನ್ನು ನೀವು ಗಟ್ಟಿಯಾಗಿ ಹಿಡಿಯಿರಿ. ಗಟ್ಟಿಯಾಗಿ ಹಿಡಿಯಬೇಕಾದಂಥ ಒಂದು ಸಂದರ್ಭ. ಜಾಗತಿಕ ವಿದ್ಯಮಾನಗಳು ನಿಮಗೆ ಗೊತ್ತಿದೆ. ಗಲ್ಫ್ ರಾಷ್ಟ್ರಗಳ ವಿಚಾರ ನಾನು ನಿಮಗೆ ಹೇಳಬೇಕಾಗಿಲ್ಲ. ಹಲವು ಕಡೆಗಳಲ್ಲೂ ಮುಸಲ್ಮಾನರನ್ನು ಯಾವ ರೀತಿಯಲ್ಲಿ ಮುಸಲ್ಮಾನರನ್ನು ಅಧಪ್ಪತನದ ಪಾತಾಳಕ್ಕೆ ಅವರನ್ನು ತಳ್ಳಬೇಕು, ಅದೆಲ್ಲ ಷಡ್ಯಂತರಗಳು ಒಂದು ಕಡೆ ಜಗತ್ತಿನಾದ್ಯಂತ ನಡೆಯುತ್ತಾ ಇದೆ. ಭಾರತದಲ್ಲಿ ನೀವಿವತ್ತು ಕೆ ಸಿ ಎಫ್ನ ಇಫ್ತಾರಿಗೆ ಬಂದಿದ್ದೀರಾ, ಭಾರತದಲ್ಲಿ ಇಫ್ತಾರಿ ಹೇಗೆ ಮಾಡಬೇಕು, ನೀವು ಮಾಂಸಾಹಾರ ಸೇವೆ ಮಾಡಬೇಕು ಅಥವಾ ನೀವು ಸಸ್ಯಾಹಾರಿಗಳಾಗಬೇಕು ಎಂಬುದನ್ನು ತೀರ್ಮಾನ ಮಾಡುವಂತಹ ಕೆಲವು ವ್ಯಕ್ತಿಗಳು ನಮ್ಮ ಭಾರತದಲ್ಲಿದ್ದಾರೆ. ಭಾರತದ ಸದ್ರಿ ಪರಿಸ್ಥಿತಿಯಲ್ಲಿ ಮುಸಲ್ಮಾನರ ವಿರುದ್ಧ ಯಾವ ರೀತಿಯೆಲ್ಲ ಷಡ್ಯಂತರ ಮಾಡಬೇಕೋ ಅದೆಲ್ಲವೂ ಅಧಿಕೃತ ಭಾಗದಿಂದ ಅದೇ ಪ್ರಕಾರ ಪರೋಕ್ಷವಾಗಿ ಅವರಿಗೆ ಬೆಂಬಲವಾಗಿ ನಿಂತು ಮುಸಲ್ಮಾನರನ್ನು ಸದೆಬಡೆಯುವಂತಹ ಕೆಲಸಗಳು ಭಾರತದಾದ್ಯಂತ ನಡೆಯುತ್ತಾ ಇದೆ. ಅದು ತ್ರಿಬಲ್ ತಲಾಖಿನ ಹೆಸರಲ್ಲಾಗಿರಬಹುದು, ಗೋಹತ್ಯೆ ಹೆಸರಲ್ಲಾಗಿರಬಹುದು, ಇನ್ನಿತರ ಹೆಸರಿನಲ್ಲಿ ಮುಸಲ್ಮಾನರನ್ನು ಸದೆಬಡಿದು ಮುಸಲ್ಮಾನರನ್ನು ಇಲ್ಲಿ ನಿರ್ನಾಮ ಮಾಡಬೇಕು. ಯಾಕೆಂದರೆ 800 ವರ್ಷಗಳ ಕಾಲ ಮೊಘಲ್ ರಾಜರು ಪವಿತ್ರ ನಮ್ಮ ಭಾರತವನ್ನು ಆಳಿದ್ದಾರೆ. ಆದ್ದರಿಂದ ಆ ಒಂದು ನಿಶಾನವನ್ನು ಹೈದರಾಬಾದ್ ಇಲ್ಲದಾಗಿಸಬೇಕು, ಅಹಮದಾಬಾದ್ ಇಲ್ಲ, ಯಾವುದೇ ಮುಸಲ್ಮಾನರ ನಿಶಾನ್ ಅಂದರೆ ಮುಸಲ್ಮಾನರ ಚಿಹ್ನೆಗಳೇ ಇರಬಾರದು ಭಾರತದಲ್ಲಿ. ಅಂತಹ ಒಂದು ಕೆಲಸಕ್ಕಾಗಿ ವರ್ಷಗಳ ಕಾಲ ಆ ತೊರೆಯುತ್ತಿದ್ದಂಥ ಒಂದು ವಿಭಾಗಕ್ಕೆ ಇವತ್ತು ಅವರ ದಾರಿಗಳು ಸುಗಮಗೊಳ್ಳುತ್ತಾ ಇದೆ. ಇವತ್ತು ಆರ್ ಎಸ್ ಎಸ್ನ ಇಂದ್ರೇಶ್ ಕುಮಾರ್ ಹೇಳುತ್ತಾರೆ, ನೀವು ಇಫ್ತಾರ್ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು, ನೀವು ಸಸ್ಯಾಹಾರಿಗಳಾಗಬೇಕು. ಯಾಕೆಂದರೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಪವಿತ್ರ ಕುರ್ಆನ್ ಮಾಂಸಾಹಾರಕ್ಕೆ ವಿರೋಧ ಹೇಳಿದೆ ಅಂತ ನಮಗೆ ಹೇಳಿಕೊಡುವುದು ಇಂದ್ರೇಶ್ ಕುಮಾರ್. ಅವರೊಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆ ಯಾತ್ರೆಯ ಉದ್ದೇಶನೇ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಟು ಬಿಗಿನ್ ಮಾರ್ಚ್ ಟು ಎಜುಕೇಟ್ ಮುಸ್ಲಿಂ ಅವರ್ಡ್ ಕುರ್ಆನ್. ಮುಸ್ಲಿಂ ರಾಷ್ಟ್ರೀಯ ಮಂಚ್ ಆರ್ ಎಸ್ ಎಸ್ನ ಮುಸಲ್ಮಾನರನ್ನು ಒಗ್ಗಟ್ಟನ್ನು ಒಡೆಯಲು ಸೃಷ್ಟಿ ಮಾಡಿದಂಥ ಎಂ ಆರ್ ಎಂ ನೊಂದು ಮಾರ್ಚೇ ನಡೀತಾ ಇದೆ. ಯಾಕೆಂತ ಹೇಳಿದರೆ ಬಿಗಿನ್ ಮಾರ್ಚ್ ಟು ಎಜುಕೇಟ್ ಮುಸ್ಲಿಂ ಅಬೌಟ್ ಕುರ್ಆನ್.
ಮುಸಲ್ಮಾನರನ್ನು ಕುರ್ಆನ್ನ ಬಗ್ಗೆ ಅವರಿಗೆ ಅರ್ಥೈಸಿಕೊಳ್ಳಲು ಒಂದು ಮಾರ್ಚನ್ನು ನಡೆಸ್ತಾ ಇದ್ದಾರೆ. ದಿ ಆರ್ ಎಸ್ ಎಸ್ ಅಫಿಲಿಯೇಟೆಡ್ ಮುಸ್ಲಿಂ ರಾಷ್ಟ್ರೀಯ ಮಂಚ್ ವಿಲ್ ಲಾಂಚ್ ಎ ಕಾಶ್ಮೀರ್ ಟು ಕನ್ಯಾಕುಮಾರಿ ಟು ಅಮೃತ್ಸರ್ ಪಾದಯಾತ್ರಾ ಎ ಡೇ ಬಿಫೋರ್ ಈದ್ ಉಲ್ ಫಿತರ್ ಟು ಎಜುಕೇಟ್ ಮುಸ್ಲಿಂ ಆನ್ ಸೆಕ್ಷನ್ ಇನ್ ಕುರ್ಆನ್. ಕುರ್ಆನಲ್ಲಿ ಏನಿದೆ ಅದರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಂದು ಯಾತ್ರೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ. ಯಾವಾಗ ಪವಿತ್ರವಾದಂತಹ ರಂಜಾನ್ ಹಬ್ಬದ ಮೊದಲ ದಿನ ಅಂದರೆ 29, 28 ಆಗುವಾಗ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅವರು ಹೇಳೋದು ನೋಡಿ, ದಿ ಮಾರ್ಚ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಟು ಸ್ಪ್ರೆಡ್ ಅವೇರ್ನೆಸ್ ಅಮಾಂಗ್ ಮುಸ್ಲಿಮ್ ಟು ರೆಸ್ಪೆಕ್ಟ್ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ಅದರ್ ಕಮ್ಯುನಿಟೀಸ್ ಇನ್ ದಿ ಕುರ್ಆನ್. ಕುರ್ಆನ್ನಲ್ಲಿ ಇನ್ನಿತರ ಧರ್ಮಕ್ಕೆ ಕೊಟ್ಟಂತಹ ಸೌಹಾರ್ದತೆ ಮತ್ತು ಸೆಂಟಿಮೆಂಟ್ಸ್ ಏನಿದೆ ಅದನ್ನೆಲ್ಲ ನಮಗೆ ಹೇಳಿಕೊಡ್ತಾರಂತೆ. ಯಾಕೆಂದರೆ ಈ 14 ಶತಮಾನಗಳ ಕಾಲ ಮುಸಲ್ಮಾನರು ಹೇಳಿ ಬಂದದ್ದೇನೂ ಸರಿಯಿಲ್ಲ, ಪವಿತ್ರ ಕುರ್ಆನ್ ಹೇಳಿ ಏನಿದೆ ಎಂಬುದನ್ನು ನಾವು ನಿಮಗೆ ಹೇಳಿಕೊಡುತ್ತೇವೆ ಎಂಬ ಒಂದು ದೊಡ್ಡ ಯಾತ್ರೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಎಂ ಆರ್ ಎಂ ಚೀಫ್ ಯಾರು ಇಂದ್ರೇಶ್ ಕುಮಾರ್ ಯಾರು ಅಂತ ನಮ್ಗೆ ಗೊತ್ತಿದೆ. ನಾನು ವಿಶಾಲವಾಗಿ ಅದರ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇರಲಿಲ್ಲ, ಯಾಕೆಂದರೆ ಇಫ್ತಾರ್ನ ಸಂದರ್ಭ. ಆದ್ದರಿಂದ ಈ ಒಂದು ಪಾಯಿಂಟ್ಗಾಗಿ ನಾನು ಹೇಳಿದೆ, ಎಂ ಆರ್ ಎಂ ಚೀಫ್ ಇಂದ್ರೇಶ್ ಕುಮಾರ್ ಮಕ್ಕಾ ಮಸೀದಿ ಸ್ಫೋಟದ ಪ್ರಮುಖ ಆರೋಪಿ, ಅತ್ಯಾಚಾರದ ಆರೋಪದಲ್ಲಿ ಜೈಲಿಗೆ ಹೋಗಬೇಕಾದವರು. ಅವರು ಹೇಳ್ತಾರೆ, ಎಂ ಆರ್ ಎಂ ಚೀಫ್ ಇಂದ್ರೇಶ್ ಕುಮಾರ್ ಹ್ಯಾಡ್ ಇನ್ ಹಿಸ್ ರಂಜಾನ್ ಮೆಸೇಜ್ ಶೇರ್ ಅಕಾರ್ಡಿಂಗ್ ಟು ಲಾಸ್ಟ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಬೀಫ್ ಕ್ಯಾರೀಸ್ ಇಲ್ನೆಸ್, ವೀಲ್ ಮಿಲ್ಕ್ ಹ್ಯಾಸ್ ಹೀಲಿಂಗ್ ಪವರ್ಸ್. ಗೊತ್ತಾಯ್ತಾ ನಿಮಗೆ? ಬೀಫ್ ಕ್ಯಾರೀಸ್ ಇಲ್ನೆಸ್ ಅಂತೆ. ಬೀಫ್ ತಿನ್ನೋದು ಅದು ಆರೋಗ್ಯಕ್ಕೆ ಮಾರಕ ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅದರ ಹಾಲನ್ನು ಮಾತ್ರ ನೀವು ಸೇವೆ ಮಾಡಬೇಕು. ಆದ್ದರಿಂದ ಅವರ ದೊಡ್ಡ ಪ್ರಚಾರವೇನಂತ ಹೇಳಿದರೆ, ದಿ ಮಚ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟಿಂಗ್ ಕೌ ಮಿಲ್ಕ್ ಡ್ಯೂರಿಂಗ್ ಇಫ್ತಾರ್. ಇಫ್ತಾರ್ನಾದ್ಯಂತ ಅವರು ಹಸುವಿನ ಹಾಲನ್ನು ವಿತರಣೆ ಮಾಡಿ ನಮ್ಮಿಂದ ಇಫ್ತಾರ್ ಮಾಡುವಾಗ ಹಸುವಿನ ಹಾಲು ಕೊಟ್ಟು ಇಫ್ತಾರ್ ಮಾಡಿಸ್ತಾರಂತೆ. ಅದನ್ನು ಇವತ್ತು ಮಾಧ್ಯಮಗಳೆಲ್ಲವೂ ಇಂದ್ರೇಶ್ ಕುಮಾರ್ ಹೇಳಿದಷ್ಟು ದೊಡ್ಡ ಚರ್ಚೆ ಆಗಬೇಕೇ? ಮಾಧ್ಯಮಗಳು ಚರ್ಚೆ ಮಾಡುತ್ತಾ ಇದೆ. ಯಾಕೆಂದರೆ ಮುಸಲ್ಮಾನರ ಪರಿಸ್ಥಿತಿಯ ಬಗ್ಗೆ ನಾನು ಹೇಳುತ್ತಾ ಇರೋದು, ಇಫ್ತಾರ್ ಹೇಗೆ ಮಾಡಬೇಕು, ಮಾಂಸಾಹಾರಿಗಳಾಗಬೇಕು ಸಸ್ಯಾಹಾರಿಗಳಾಗಬೇಕು ಎಂಬುದನ್ನು ತೀರ್ಮಾನ ಮಾಡೋಕೆ ಇಲ್ಲಿ ಕೆಲವರು ಹಾತೊರೆಯುತ್ತಿರುವಾಗ ನಮ್ಮ ಐಕ್ಯತೆ ಅದು ಸುದೃಢವಾಗಬೇಕು. ನಾವು ಐಕ್ಯತೆಯಿಂದ ಇರಬೇಕು. ನಮ್ಮಲ್ಲಿ ಯಾವತ್ತು ಸಣ್ಣ ಪುಟ್ಟ ಯಾವ ವ್ಯತ್ಯಾಸಗಳು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿತ್ತು, ಎಲ್ಲ ಕಾಲದಲ್ಲೂ ಇತ್ತು. ಆದ್ದರಿಂದ ಆ ಚಿಕ್ಕ ಚಿಕ್ಕ ವಿಚಾರಕ್ಕಾಗಿ ನಾವು ಆಂತರಿಕವಾದ ಗಲಭೆಗಳಿಗೆ ಅವಕಾಶ ಕೊಡಬಾರದು. ನಾವು ಆಂತರಿಕವಾದಂತಹ ಒಂದು ಅವ್ಯವಸ್ಥೆಗೆ ನಾವು ಯಾವತ್ತೂ ಅವಕಾಶ ಕೊಡಬಾರದು. ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಮೊನ್ನೆ ಬಹುಮಾನ್ಯರಾದ ನಮ್ಮೆಲ್ಲರ ನಾಯಕರಾದಂತಹ ಶೇಖುನ ಎಪಿ ಉಸ್ತಾದ್ರವರು ಪ್ರಧಾನಮಂತ್ರಿಗಳನ್ನು ಅದೇ ಪ್ರಕಾರ ಆಹಾರ ಸಚಿವರನ್ನು ಕಂಡು ದೆಹಲಿಯಲ್ಲಿ ಒಂದು ವಿಚಾರವನ್ನು ಮಂಡಿಸಿದರು, ನೀವು ಈ ತ್ರಿಬಲ್ ತಲಾಖ್ ಬಿಟ್ಟು ಬಿಡಿ, ಗೋಹತ್ಯೆ ಇನ್ನಿತರ ವಿಚಾರವನ್ನು ಬಿಟ್ಟು ಈ ಭಾರತೀಯರಿಗೆ ಅತ್ಯಗತ್ಯವಾಗಿ ಬೇಕಾದಂಥ ಹಲವಾರು ವಿಚಾರಗಳಿವೆ. 50% ಜನರಿಗೆ ಇಲ್ಲಿ ಮನೆಗಳಿಲ್ಲ. ಭಾರತದಲ್ಲಿರುವಂತಹ 50% ಜನರಿಗೆ ಸ್ವಂತವಾಗಿ ಮನೆಗಳಿಲ್ಲ. 70% ಜನರಿಗೆ ಸುಸಜ್ಜಿತವಾದಂತಹ ಶೌಚಾಲಯವಿಲ್ಲ. 35% ಜನರಿಗೆ ಕುಡಿಯುವ ನೀರಿಲ್ಲ. 85% ಜನ ಹಳ್ಳಿಗಳಿಗೆ ಪ್ರೌಢಶಾಲೆಗಳಿಲ್ಲ. 40% ಹಳ್ಳಿಗಳಿಗೆ ಸರಿಯಾದ ರಸ್ತೆ ಸಂಪರ್ಕವಿಲ್ಲ. ಶೇಖುನ ಎಪಿ ಉಸ್ತಾದ್ರವರು ಪ್ರಧಾನಮಂತ್ರಿಗಳು ಮತ್ತು ಆಹಾರ ಸಚಿವರೊಂದಿಗೆ ಹೇಳಿದರು, ಇಂತಹ ವಿಚಾರಗಳ ಬಗ್ಗೆ ನೀವು ಗಮನ ಕೊಡಿ, ಸರ್ಕಾರ ನಡೆಸಿ, ನಮಗೆ ಯಾವುದೇ ಪಕ್ಷವಿಲ್ಲ. ಆ ಸರ್ಕಾರ ನಡೆಸುವಾಗ ಈ ಭಾರತೀಯ ಜನರಿಗೆ ಏನೆಲ್ಲ ಬೇಕೋ ಅದನ್ನು ನೀವು ಕೊಡುವತ್ತ ನಿಮ್ಮ ಗಮನ ಕೊಡಬೇಕು ಎಂದು ಹೇಳಿದರು. ಪ್ರೀತಿಯ ನನ್ನ ಸಹೋದರ, ರಿಯಾದಿನಲ್ಲಿರುವಂತಹ ಮುಸ್ಲಿಂ ಸಮುದಾಯವೇ, ಇವತ್ತು ನಿಮಗೆ KCF ಒಂದು ಒಳ್ಳೆಯ ವೇದಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿದೆ. ಇಲ್ಲಿ ನಮ್ಮ ಸಮುದಾಯದಲ್ಲಿರುವಂತಹ ಬಡ ಮಕ್ಕಳಿಗೆ ಕಲಿಸುವಂತಹ ಇವತ್ತು ಡಿಪಿ ಉಸ್ತಾದರವರು ಹೇಳಿದಂತಹ ಇಸ್ಸಾನ್ನ ಆ ಚಟುವಟಿಕೆಗಳು ಕಳೆದ 10 ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಸೇವೆಯನ್ನು ನಾವು ವಿಸ್ತರಿಸಿದ್ದೇವೆ. ಹಲವಾರು ಮಕ್ಕಳು, ಸಾವಿರಾರು ಮಕ್ಕಳು ಕಲಿಯುತ್ತಾ ಇದ್ದಾರಲ್ಲಿ, ಅವರಿಗೆ ಏನೂ ಗೊತ್ತಿಲ್ಲ, ಇಸ್ಲಾಮಿನ ಬಗ್ಗೆ ಗೊತ್ತಿಲ್ಲ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಕಲಿಯುವ ಅದೇ ರೀತಿಯಲ್ಲಿ, ಅದೇ ಸೆಟಪ್ನಲ್ಲಿ ಹರಿಹರದಲ್ಲಿ, ಹಾವೇರಿಯಲ್ಲಿ, ಬಳ್ಳಾರಿಯಲ್ಲಿ, ಹುಬ್ಳಿಯಲ್ಲಿ ನಾವು ಅಲ್ಲಿ ಮದ್ರಸೆಗಳು ತೆರೆದೆವು. ಅದಕ್ಕೆಲ್ಲವೂ ಸಹಾಯವಾಗಿ, ಅದಕ್ಕೆಲ್ಲರೂ ಎಲ್ಲ ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದು ನಿಮ್ಮ 10, ನಿಮ್ಮ 20, 50, 100 ದಿರಂಸಿಗಳ KCFನ ಸೇವೆಯಾಗಿದೆ.
ನಿಮ್ಮ ಆ ಸಹಾಯವಾಗಿದೆ. ಇವತ್ತು 24 ದಾಯಿಗಳು 24 ಗಂಟೆಗಳಲ್ಲಿ 24 ಹಳ್ಳಿಗಳಲ್ಲಿ 9 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸುತ್ತಾ ಇದ್ದಾರೆ. ರಂಜಾನ್ನಲ್ಲಿ 150 ದಾಯಿಗಳು 170 ಹಳ್ಳಿಗಳಲ್ಲಿ ಅಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಲಾ ಯಹ್ದಿ ಅಲ್ಲಾಹು ಬಿಕ ರಜುಲಂ ವಾಹಿದ ಖೈರುಲ್ ಲಕ ಮಿನ ದುನ್ಯಾ ವಮಾ ಫಿಹಾ, ನಿನ್ನಿಂದ ಒಬ್ಬ ಹುಡುಗ ಒಳ್ಳೆಯವನಾದರೆ ಅದು ನಿನಗೆ ಈ ದುನಿಯಾ ಸಿಗುವುದಕ್ಕಿಂತ ಒಳ್ಳೆಯದು ಎಂದು ಅಶ್ರಫುಲ್ ಕಲ್ಕ ತೋಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರವರು ಹೇಳಿದ ಆ ಹದೀಸನ್ನು ನೆನಪಿಸುತ್ತಾ ಇವತ್ತು ನಮ್ಮ ಉತ್ತರ ಕರ್ನಾಟಕದಾದ್ಯಂತ ಇಸ್ಸಾನ ಕೆಲಸಗಳು ನಡೆಯಿದೆ. ಇನ್ಶಾ ಅಲ್ಲಾ ನಮ್ಮ ಚಿತ್ರದುರ್ಗದಲ್ಲಿ 5 ಎಕರೆ ಜಾಗದಲ್ಲಿ ದೊಡ್ಡ ಒಂದು ನಮ್ಮ ಸಂಸ್ಥೆ ಇಸ್ಸಾನ ಸಂಸ್ಥೆ ತಲೆ ಎತ್ತಲಿದೆ. ಅದರ ಕಾರ್ಯ ಅದರ ಶುಭಾರಂಭ ಇನ್ಶಾ ಅಲ್ಲಾ ಈ ರಂಜಾನ್ನಲ್ಲಿ ನಡೆಯಲಿದೆ. ಇವತ್ತು 50 ಮಕ್ಕಳು ಕಲಿತಾ ಇದ್ದಾರೆ, ಹರಿಹರದಲ್ಲಿ ಸ್ಥಾಪನೆಯಾಗಲಿದೆ. ಅದೇ ಪ್ರಕಾರ ಹಲವಾರು ಕಡೆಗಳಲ್ಲಿ ಹಲವಾರು ರಾಜಕೀಯ ನಾಯಕರು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ದುಬಾಯಿ ಶಾರಾದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪರವರು ಇವತ್ತಿನ ನಮ್ಮ ಯಾವ ಮಿನಿಸ್ಟರ್ ಅವರು ಕಂದಾಯ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಕಾಗೋಡು ತಿಮ್ಮಪ್ಪರವರು ನಮಗೆ ಜಾಗ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಇಶಾರಕ್ಕೆ. ನಂತರ ಬಂದಂಥ ಕುಮಾರಸ್ವಾಮಿ ಅವರು 10 ಸೆಂಟರ್ಗಳನ್ನೇ ನಮಗೆ ಕೊಟ್ಟರು, 1 ಕೋಟಿ ರೂಪಾಯಿ. ಅದರ ಕೆಲಸಗಳು ನಡೀತಾ ಇದೆ. ನೀವು ಇಶಾರದ ಚಂದಾದಾರರಾಗಬೇಕು. ನಿಮ್ಮ ಮನೆ ಮನೆಗೆ ನಮ್ಮ ಗಲ್ಫ್ ಇಶಾರವನ್ನು ತಲುಪಿಸಬೇಕು. ಸುನ್ನತ್ ಜಮಾತಿನ ಆಶಯ ಆದರ್ಶಗಳನ್ನು ಜನರಿಗೆ ಹೇಳಿಕೊಡಬೇಕು. ವಲ್ತಕುಂ ಮಿಂಕುಂ ಉಮ್ಮತು ಯದ ಓನ ಇಲಲ್ ಖೈರ್ ವಯಮುರೂನ ಬಿಲ್ ಮಅರೂಫಿ ವಯನ್ ಹೌನ ಅನಿಲ್ ಮುಂಕರ್. ಪರಿಶುದ್ಧವಾದಂತಹ ಪವಿತ್ರವಾದ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಿಮ್ಮಲ್ಲಿ ಒಂದು ಜಮಾತ್ ಬೇಕು, ನಿಮ್ಮಲ್ಲಿ ಒಂದು ಒಳ್ಳೆಯ ವಿಭಾಗ, ಒಂದು ಒಳ್ಳೆಯ ಸಂಘಟನೆ, ಅವರು ಒಳಿತಿಗೆ ಕರೆಯುವಂತಹ ಕೆಡುಕನ್ನು ವಿರೋಧಿಸುವಂತಹ ಒಂದು ಸಮುದಾಯ ನಿಮ್ಮಲ್ಲಿ ಬೇಕು. ಅಂತ ಒಂದು ಸಮುದಾಯದ ನಿರ್ಮಾಣಕ್ಕಾಗಿದೆ ಕೆಸಿಎಫ್ ಇಲ್ಲಿ ತಲೆ ಎತ್ತಿರುವುದು. ಆದ್ದರಿಂದ ಕೆಸಿಎಫ್ನೊಂದಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು. ಕೆಸಿಎಫ್ನ ಕಾರ್ಯಾಚರಣೆಗಳು ಎಷ್ಟಿವೆ ಅದೆಲ್ಲವನ್ನೂ ನೀವು ಮಾಡಬೇಕು. ಇಫ್ತಾರ್ ಕೂಟಕ್ಕೆ ಮಾತ್ರ ಬಂದು ನಾವು ಭಾಗವಹಿಸಿದ್ದೇವೆ, ಯಶಸ್ವಿಗೊಳಿಸಿದ್ದೇವೆ ಎಂದು ಹೇಳಿದರೆ ಸಾಕಾಗಲಾರದು. ಅಲ್ಹಮ್ದುಲಿಲ್ಲಾ, ನೀವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ. ನೋಡುವಾಗ ಒಂದು ಊರಿನಲ್ಲಿ ನಡೆಯುವಂತಹ ಒಂದು ದೊಡ್ಡ ಜನ ಸಂಖ್ಯೆಯ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅಲ್ಹಮ್ದುಲಿಲ್ಲಾ. ಸಂಘಟಕರಿಗೆ ಅಲ್ಲಾಹನು ಎಲ್ಲಾ ವಿಧವಾದಂತಹ ಆಯುರಾರೋಗ್ಯ ಮತ್ತು ಎಲ್ಲಾ ವಿಧ ಬರಕತ್ತನ್ನು ನೀಡಿ ಅನುಗ್ರಹಿಸಲಿ. ಅದರೊಟ್ಟಿಗೆ ನೀವು ಕೆಸಿಎಫ್ನ ಎಲ್ಲಾ ಕಾರ್ಯಾಚರಣೆಯಲ್ಲೂ ನೀವು ತೊಡಗಿಸಿಕೊಳ್ಳಬೇಕು, ಸಹಕಾರಿಗಳಾಗಬೇಕು. ಕೆಸಿಎಫ್ ಅಲ್ಲಿ ಯಾರು ಸದಸ್ಯರಾಗಿಲ್ಲ ಅವರನ್ನು ನೀವು ಕರೆತಂದು ಕೆಸಿಎಫ್ನ ಸದಸ್ಯರಾಗಲು ನೀವೆಲ್ಲರೂ ಅವರಿಂದ ವಿನಂತಿಸಿಕೊಳ್ಳಬೇಕು. ಅದರೊಟ್ಟಿಗೆ ನಾವು ಈಶಾನ್ಯ ಕಾರ್ಯಕ್ರಮ ನಾನು ಉತ್ತರ ಕರ್ನಾಟಕದ ಜನರಿಗೆ ಹೇಳಿದೆ, ಅದೇ ರೀತಿಯಲ್ಲಿ ನಾವು ಬೆಂಗಳೂರಿನಲ್ಲಿ ಕಳೆದ 12 ವರ್ಷಗಳಿಂದ ಸಾದಿಯಾ ಎಜುಕೇಷನಲ್ ಫೌಂಡೇಶನ್ ಶೇಖುನ ಎಮ್ಮೆ ಉಸ್ತಾದ್ ಹಾಗೂ ಕುಂಬೋಲ್ ತಂಗನ್ ಅವರ ಸಾರಥ್ಯದಲ್ಲಿ ನಮ್ಮ ದೊಡ್ಡೊಂದು ಸಂಸ್ಥೆ ತಲೆ ಎತ್ತಿದೆ. ಆ ಸಾದಿಯಾ ಎಜುಕೇಷನ್ ಫೌಂಡೇಶನ್ ಬೆಂಗಳೂರು ಅಲ್ಲಿದ್ದು ಒಂದು ಪ್ರತ್ಯೇಕತೆ ಏನಂತ ಹೇಳಿದರೆ ಅನಫಿ ಮಕ್ಕಳಿಗೆ ದಾವಾ ಕಾಲೇಜ್ ಪ್ರಥಮವಾಗಿ ಕರ್ನಾಟಕದಲ್ಲಿ ಸ್ಥಾಪಿತವಾಗಿದೆ. ಕಳೆದ 3 ವರ್ಷಗಳಿಂದ 10 SLC ನಂತರ 3 ವರ್ಷಗಳ ಕಾಲ ಅವರು ಡಿಗ್ರಿಯೂ ಕಲಿತಾರೆ, ಅದರೊಟ್ಟಿಗೆ ಆಲಿಮ್ಗಳು ಆಗಿದ್ದಾರೆ. ಇದೇ ಉತ್ತರ ಕರ್ನಾಟಕದ ಹಾವೇರಿಯಿಂದ ಬಿಜಾಪುರದಿಂದ ಬರುವ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಇದೆ. ಇದ್ದೇವೆ 300 ಮಕ್ಕಳಲ್ಲೂ ಕಲಿಯುತ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸ್ಲಮ್ ಮಕ್ಕಳು ಕೊಳಚೆ ಪ್ರದೇಶದಲ್ಲಿರುವಂಥ ಬೆಂಗಳೂರಿನ 40% ಮುಸಲ್ಮಾನರು ವಾಸ ಮಾಡುವುದು ಕೊಳಚೆ ಪ್ರದೇಶದಲ್ಲಿ. ಸ್ಲಮ್ ಕುಟ್ಟಿಗಳಾನ ಬ್ಯಾಂಗ್ಲೂರಿಲೆ ಮುಸ್ಲಿಮಿಗಳು ಕೂಡುದಲು. ಆ ಸ್ಲಮ್ ಕುಟ್ಟಿಗಳ್ಕ್ ವೇಂಡಿ ಞಂಗಳೊರು ಸ್ಲಮ್ ಕೇ ತನ್ನ ಕಳೆದ 2 ವರ್ಷಮಾಯಿ ತೊಡಗಿಟ್ಟುಂಡ್ ಬ್ಯಾಂಗ್ಲೂರಿ. ಆ ಬ್ಯಾಂಗ್ಲೂರಿಲ್ ಆ ಸ್ಲಮ್ ಕುಟ್ಟಿಗಳ್ ನಿಂಗ ಆ ಸ್ಲಮ್ಮಿಂದ ಡಾಕ್ಯುಮೆಂಟ್ರಿ ಒಕ್ಕಂಡು ಇನ್ಶಾ ಅಲ್ಲಾ ಅಡುತ್ತ 17ಆಂತಿಯದಿ ಆ ಡಾಕ್ಯುಮೆಂಟ್ರಿ ನಿಂಗಕ್ಕೆ ಕಾಣಿಚೇರ. ಆ ಸ್ಲಮ್ಮಿಲ ಕುಟ್ಟಿಗಳ್ಕ್ ಒಂದು ಕುಟ್ಟಿಗೆ 2500 ರೂಪಾಯಿಯಾನ ಒಂದು ಕುಟ್ಟಿನ ದತ್ತೆಡ್ಕೆಯಾಣೆಂಗಿಲ್. ಅಪ್ಪೋ ಅಂಗನೆ ಆಣೆಂಗಿ ಅಂಗನೆ ಅಲ್ಲೆಂಗಿ 100 ರೂಪಾಯೋ 50 ದಿರಾಂಸೋ 10 ದಿರಾಂಸೋ 20 ದಿರಾಂಸೋ ನಿಂಗಳ್ಕ್ ಕೊಡುಕಾನ್ ಕಳಿಯ ಮಾಸಂ ಮಾಸಂ ಬಹುಮಾನಪ್ಪೆಟ್ಟ ತಂಗ ವರುಬೋ ನಿಂಗಳೊಕ್ಕೆ ಕೊಡುಕಣ ಸಹಾಯಿಕಣ. ಅಲ್ಲಾಹು ತೌಫೀಕ್ ಚೈತರು ಮಾರಾಗಟ್ಟೆ. ಆ ಮಹತ್ತಾಯ ಸ್ಥಾಪನತ್ತಿನ್ಟೆ ವಳರ್ಚೆಯಿಲ್ നിങ്ങളൊക്കെ പങ്കാളികളാകണം. ഇന്ന് മഹിളാ കോളേജ് തുടങ്ങി ഒരുപാട് സ്ഥാപനങ്ങൾ അവിടെ വന്നു. ബഹുമാനപ്പെട്ട തങ്ങൾ നിങ്ങളെ ബന്ധപ്പെടും, നിങ്ങളെല്ലാവരും അതിനെ സഹായിക്കണം. അതോടുകൂടെ നമ്മുടെ മഹത്തായ കെസിഎഫിൻ്റെ എല്ലാ പ്രവർത്തനത്തിലും അതേപോലെ തന്നെ നമ്മുടെ ഇഷാറയുടെ ആ പ്രവർത്തനം എല്ലായിടത്തും ഇഷാറ എത്തിക്കണം. നിങ്ങൾ ചെയ്യുന്ന ഏറ്റവും വലിയൊരു ദയവയാണ് ഇഷാറ. ആ ഇഷാറ എല്ലാ വീട്ടിലും എത്തിക്കുകയും അവിടെയുള്ള ആളുകളെ കൊണ്ട് സുന്നത്ത് ജമാഅത്ത് പഠിപ്പിക്കാനുള്ള ഒരു നല്ല ഒരു മാധ്യമമാണ് ഇഷാറ. അതുകൊണ്ട് എല്ലാവരും ആ വിഷയത്തിൽ വളരെയേറെ ശ്രദ്ധ പുലർത്തുക. അല്ലാഹു നമുക്കൊക്കെ നല്ലത് ചെയ്യാൻ തൗഫീഖ് ചെയ്ത് തരുമാറാകട്ടെ. ഈ മഹത്തായ പരിപാടി സംഘടിപ്പിച്ച കെസിഎഫ് റിയാദ് കമ്മിറ്റിക്ക് എല്ലാവിധ കൃതജ്ഞതകൾ രേഖപ്പെടുത്തിക്കൊണ്ട് ആഖിറു ദഅ്‌വാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാത്തു.